ಹುಬ್ಬಳ್ಳಿಯಲ್ಲಿರುವ ಪ್ರಧಾನಮಂತ್ರಿ ಕೌಶಲ್ಯ ಕೇಂದ್ರದಲ್ಲಿ ತರಬೇತಿ ಪಡೆದಿರುವ ಅಭ್ಯರ್ಥಿಗಳಿಗಾಗಿ ಇತ್ತೀಚೆಗೆ ಹಮ್ಮಿಕೊಂಡಿದ್ದ ಕೌಶಲ್ಯ ಮತ್ತು ರೋಜ್ಗಾರ್ ಮೇಳದಲ್ಲಿ 300 ಮಂದಿ ಉದ್ಯೋಗ ಪಡೆದಿದ್ದು ಉತ್ತಮ ಜೀವನ ರೂಪಿಸಿಕೊಳ್ಳುವತ್ತ ದಾಪುಗಾಲು ಇಟ್ಟಿದ್ದಾರೆ. ಧಾರವಾಡ ಕೇಂದ್ರದ ವ್ಯವಸ್ಥಾಪಕ ಮಾರುತಿ ತಾಂತ್ರಿಕ ಹಾಗೂ ತಾಂತ್ರಿಕೇತರ ತರಬೇತಿಯಲ್ಲಿ ಭಾಗವಹಿಸಿದ್ದ 566 ಅಭ್ಯರ್ಥಿಗಳಲ್ಲಿ ಬಹುತೇಕ ಮಂದಿ ಉದ್ಯೋಗವನ್ನು ಪಡೆದಿದ್ದು ಬೆಂಗಳೂರು, ಹಾವೇರಿ ಹಾಗೂ ಬೆಳಗಾವಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದರು. ಹುಡುಗರು 80 ಜನ ಇಲ್ಲಿ ಲೋಕಲ್ ಆಗಿ ಹುಬ್ಳಿ ಧಾರವಾಡದಲ್ಲಿದ್ದಾರೆ. ಇನ್ನು 40 ಜನ ಔಟ್ ಸ್ಟೇಷನ್ ಬೆಂಗಳೂರು, ಹಾವೇರಿ ಮತ್ತೆ ಬೆಳಗಾವಿಯಲ್ಲಿ ಪ್ಲೇಸ್ಮೆಂಟ್ ಆಗಿದೆ ಅವ್ರದ್ದು. ಫಲಾನುಭವಿ ಗ್ರಾಹಕರೊಂದಿಗೆ ಹೇಗೆ ಸಂಪರ್ಕ ಸಾಧಿಸಬೇಕು ಎಂಬ ಬಗ್ಗೆ ಮಾಹಿತಿ ಪಡೆದಿದ್ದರಿಂದ ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಅಂಡ್ ನಮ್ಗೆ ಪ್ಲೇಸ್ಮೆಂಟ್ ಸಿಕ್ಕಿದೆ, ಒಳ್ಳೆ ಟ್ರೈನಿಂಗ್ ಸಿಕ್ಕಿದೆ, ಟ್ರೈನರ್ಸ್ ಒಳ್ಳೇದಿದ್ದಾರೆ. ಈ ಹಿಂದೆ ನಮ್ಮ ಫಲಾನುಭವಿ ರಿಯಾಜ್ ಬಾವನ್ ಅವರ್ ಮನೆಯಲ್ಲಿನ ಬಡತನದ ಪರಿಸ್ಥಿತಿಯಿಂದ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ಸಾಧ್ಯವಾಗಿಲ್ಲ, ಈ ಸಂಸ್ಥೆಯಲ್ಲಿ ಮೊಬೈಲ್ ತರಬೇತಿ ಪಡೆದು ಒಳ್ಳೆ ಕೆಲಸ ಸಿಕ್ಕಿದೆ ಎಂದರು. ಕಮ್ಯುನಿಕೇಷನ್ ಸ್ಕಿಲ್ ಯಾವ ತರ ಮಾತಾಡಬೇಕು, ಕಂಪ್ನಿಯಲ್ಲಿ ಹೋದ್ರೆ ಯಾವ ತರ ಇರಬೇಕು, ಡ್ರೆಸ್ ಚೆಕ್ ಹೇಗಿರಬೇಕು, ಡಿಸಿಪ್ಲಿನ್ ಕಲ್ಕೋಬೇಕು, ಯಾವ ತರ ಕಂಪ್ನಿಲಿ ವರ್ಕ್ ಮಾಡಬೇಕು, ಎಲ್ಲದರ ಬಗ್ಗೆ ನಾಲೆಜ್ ಕೊಟ್ಟರು. ಇದೇ ನಾಲೆಜ್ ಇಂದ ನಾನು ಇವಾಗ ಅಗ್ರಿಪ್ಲೆಕ್ಸ್ ಎಂಬ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ಹೇಗೆ ಫೇಸ್ ಮಾಡಿ. ಮತ್ತೊಬ್ಬ ಫಲಾನುಭವಿ ವಿಕ್ಕಿ ಬಳ್ಳಾರಿ ಸಂದರ್ಶನದ ಬಗ್ಗೆ ಮಾಹಿತಿ ಪಡೆದ ಪರಿಣಾಮ ಖಾಸಗಿ ಬ್ಯಾಂಕಿನಲ್ಲಿ ಉದ್ಯೋಗ ದೊರಕಿದೆ ಎಂದು ಸಂತಸ ಹಂಚಿಕೊಂಡರು. ಕಲೆಕ್ಷನ್ ಮ್ಯಾನೇಜರ್ ಇದ್ದೇನೆ ಸರ್.